ಕಾಂತೂರ ಕರ್ತವ್ಯಂ ದೈವಮಾನ್ವಿಕಂ ಕೌಸಲ್ಯಾ ತು ಪ್ರಜಾ ರಾಮ ಪೂರ್ವಾ ಸಂಖ್ಯಾ ಪ್ರವರ್ತತೆ ಉತ್ತಿಷ್ಠ ನರ ಚಾರ್ಜೂಲ ಕರ್ತವ್ಯಂ ದೈವಮಾನ್ವಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ. ಸ್ನಾನ ಕೆರೆಗೇನ್ ಹೋಗ್ಬೇಡಿ, ಇಲ್ಲೇ ಬಿಸಿನೀರ್ ಕಾಯಿಸಿದ್ದೀನಿ, ಎರಡಕ್ಕೆ ಬೇಕಾದ್ರೆ ಹೋಗ್ಬಿಟ್ಟು ಬನ್ನಿ. ಏನ್ರಿ, ನಾ ಹೇಳ್ತಾನೆ ಇದ್ದೀನಿ, ನೀವು ಬಟ್ಟೆ ತಗೋತಾನೆ ಇದ್ದೀರಾ. ಸರಿ, ಈ ಕಾಫಿನಾದ್ರೂ ಕುಡ್ದೋಗಿ. ಬಿಸಿ ಬಿಸಿ ಇಡ್ಲಿ ಹಾಕಿದ್ದೀನಿ, ದೋಸೆನೂ ಹುಯ್ತಾ ಇದ್ದೀನಿ. ತಲೆ ಬಾಚಿ ಸಾಕು, ಬಂದ್ ತಿನ್ನಿ. ನಾ ಹೇಳ್ತಾನೆ ಇದ್ದೀನಿ, ನೀವು ಮಾಡ್ತಾನೆ ಇದ್ದೀರಲ್ಲ. ಏನ್ರಿ ನನ್ನ ಮೇಲಿನ ಕೋಪನ? ಊಟ ತಿಂಡಿ ಮೇಲೆ ಯಾಕ್ರಿ ತೋರಿಸ್ತೀರಿ? ಮೇಷ್ಟ್ರೇ, ಮೇಷ್ಟ್ರೇ, ಏನಾಗ್ಬೇಕಾಗಿತ್ತಮ್ಮ? ಮೇಷ್ಟ್ರು ಕೆರೆ ಕಡೆ ಹೋಗಕ್ ಮುಂಚೆ ಬಂದು ಹೋಗುಂತ ನನಗೆ ಹೇಳಿದ್ರು, ಅದಕ್ಕೆ ಬಂದೆ. ರಂಗಮ್ಮ ಬಾಮ್ಮ ಇಲ್ಲಿ. ಏನ್ ಮೇಷ್ಟ್ರೇ? ತಿಂಗಳಿಗೆ 50 ರೂಪಾಯಿ ಕೊಡ್ತೀನಿ, ದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸ್ಕೂಲ್ನಲ್ಲಿ ಇರೋವಾಗ ನನ್ನ ಮಗನ ನೀನು ನೋಡ್ಕೋಬೇಕು. ಹೋಗಮ್ಮ. ಯಾಕೆಲ್ಲ ಅಳ್ತಾ ಇದ್ದೀರಾ? ನಾನೇ ನಿಮ್ಗೆ ಹೊಡಿಲಿಲ್ವಲ್ಲ. ನೀವು ಹೊಡೆದಿದ್ರು ಪರವಾಗಿಲ್ಲ, ಈ ರಾಖಿ ಕಟ್ಟಿದ್ರಲ್ಲ. ರಾಖಿ ಕಟ್ಟಿದ್ದಕ್ಕೆ ಸಂತೋಷ ಪಡ್ಬೇಕು, ಎಲ್ಲ ಆಳ್ತಾ ಇದ್ದೀರಲ್ಲ. ಟೀಚರ್, ದಿನ ನಾವು ಎಗರಾಡ್ಕೊಂಡು ಕುಡ್ದ ಆಡ್ಕೊಂಡು ಬರ್ತಿದ್ವಿ, ನಮ್ ಬಾಯಾಗೆ ತಂಗಿ ಅನ್ಸ್ಕೊಂಡ್ಬಿಟ್ರಲ್ಲ ಟೀಚರ್. ನಿಮ್ಗೋಸ್ಕರ ನಾನ್ ದೇವಸ್ಥಾನ ಬಾಗಲ್ಲೇ ಮುಚ್ಚಿಟ್ ಬರ್ತಿದ್ದಲ್ಲ ಟೀಚರ್. ಊರ್ಗೆಲ್ಲ ಖುಷಿ ಸಿಕ್ತಿತ್ತು, ಇಲ್ಲಿ ಸಿಗಲ್ವಲ್ಲ ಟೀಚರ್. ಊರ್ಗೆ ರಾಖಿ ಕಟ್ಟಿದ್ರಲ್ಲ ಟೀಚರ್. ನಿಮಗೋಸ್ಕರ ದಿನ ಒಳ್ಳೆ ಬಟ್ಟೆ ಹಾಕೊಂಡ್ ಬರ್ತಿದ್ದೆ ಟೀಚರ್. ಯಾಕಪ್ಪ ಯಾಕಪ್ಪ ನೀನೋಗಿ ಹಾಲು ಬಿಸಿ ಮಾಡು. ಇರೋಮ್ಮ, ಇರೋ ಬಂದ್ಬಿಡುತ್ತೆ. ಇರೋ ಇರೋ 8 ಗಂಟೆಗೆ ಮಗುಗೆ ಹಾಲು ಕೊಡಿಸಿ ಮಲಗ್ಸೋಣ ಅಂತ ಹೇಳ್ದೆ, ಅರ್ಧ ನಿದ್ದೆ ಲೆಪ್ಸೋದ್ ಬೇಡ ಅಂತ ಹೇಳಿದ್ರಿ. ಈ ಗಂಟೆ 12 ಆಯ್ತು, ಮಗು ಹಸುಗೆ ಅಳ್ದೆ ಇನ್ನೇನ್ ಮಾಡುತ್ತೆ ಹೇಳಿ. ಪಾಪ, ಸುಮ್ನೆ ಲೋಟ ಲೋಟ ಅಂತ ಮಾತಾಡ್ದೆ, ಹಾಲು ಬಿಸಿ ಮಾಡು. ಸುಮ್ನಿರೋ ಮರಿ, ಒಂದ್ ನಿಮಿಷ ಸುಮ್ನಿರೋ. ಜಾಸ್ತಿ ಅಳ್ತಾ ಅಲ್ಲೂ ತೋರಿಸ್ಬಿಡ್ತೀನಿ ನೋಡು. ಮೊದ್ಲೇ ಮಗು ಅಳ್ತಿದೆ, ಜೊತೆಗೆ ನೀವು ಬೇರೆ ಕಿರಿಚ್ಕೋತೀರಲ್ಲ. ಕೊಡಿ, ನಾನ್ ಮಗು ನೋಡ್ಕೋತೀನಿ, ನೀವ್ ಹಾಲಕ್ ಸಕ್ಕರೆ ಬೆರೆಸ್ಕೊಂಡ್ ತಗೊಂಡ್ ಬನ್ನಿ. ಒಳ್ಳೆ ಎಡ್ಬಿಡಂಗಿ ತರ ಆಡ್ತಿರಲ್ಲ. ಯಾಕಪ್ಪ ಯಾಕೋ, ನಿಮ್ ಅಪ್ಪನ್ ತರ ಹಠ ಶುರು ಮಾಡ್ಬಿಟ್ರೆ ನಿಲ್ಸೋದೇ ಇಲ್ಲ ಅಂತೀಯಲ್ಲ. ಯಾಕಮ್ಮ, ಇಲ್ಲೋ ಇಲ್ಲೋ ಇಲ್ಲೋ, ಇಲ್ಲಿ ನೋಡಿಲಿ ಜಾಣ ಮರಿ, ಹಸು ತುಂಬಾ ಜಾಸ್ತಿ ನೀನು. ಇಲ್ಲಿ ನೋಡಿಲಿ ಹಾಲ್ ಬಿಸಿ ಮಾಡ್ತರ್ತಾ ಇದಾರೆ. ಅಳ್ಬಾದು ಅಳ್ಬಾದು ಚಿನ್ನ ಮರಿಯಲ್ಲ. ಬಾಟ್ಲ್ ಹೊಡೆದಾಕ್ಬಿಟ್ರ ಕೈ ಜಾರಿ ಬಿದ್ದೋಯ್ತು ಕಣೆ. ನನಗ್ ಗೊತ್ತ್ರಿ, ನಿಮಗ್ ಒಂದ್ ಕೆಲ್ಸ ಹೇಳಿದ್ರೆ 9 ಕೆಲ್ಸ ಮಾಡ್ತೀರಾ ಅಂತ. ಮಗು ಬೇರೆ ಒಂದೇ ಸಮನೆ ಹಸುವಾಗ ಅಳ್ತಾ ಇದೆ, ಇಂತ ಹೊತ್ತಿನಲ್ಲಿ ನೀವ್ ಹೀಗೆಲ್ಲ ಮಾಡ್ತಿರಲ್ಲ. ನನಗೇನ್ ಮಗು ಮೇಲೆ ಅಕ್ಕರೆ ಇಲ್ವಾ? ಇಲ್ಲಿ ನೋಡಿಲಿ ಜಾಣ ಮರಿ, ಇಲ್ಲಿ ನೋಡಪ್ಪ, ಇಲ್ಲಿ 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 ನೋಡಿ, ಇಲ್ಲಿ ಇಲ್ಲಿ ಇಲ್ಲಿ. ಮಗು ಹಸುವು ಹಸುವು ಅಂತಾನೆ ಹಿಂಗ್ ಹೋಯ್ತು, ಅದಕ್ಕೆ ಪರಿಮಳ ಇಲ್ಲಿ ಬಾಮ್ಮ.
ನಿನಗೊಂದು ಮಗು ಹುಟ್ಟಿದ್ರೆ ನನ್ನ ಮಗು ಇದೇ ತರ ಚೆನ್ನಾಗಿ ನೋಡ್ಕೋತೀಯ? ನೋಡ್ರಿ, ನಾನೇನು ಆಂಜನೇಯ ಅಲ್ಲ. ನೀವು ನಿಮ್ಮ ಮಗನ್ ಬಿಟ್ರೆ ಬೇರೇನು ಇಲ್ಲ ಅಂತ ಎದೆ ಮಗು ತೋರ್ಸೋಕೆ, ಸಂದೇಹ ಪಡೋಕೆ ಅಂತಾನೆ ನೀವು ಹುಟ್ಟಿದ್ದೀರಾ. ಸಂತೋಷ ಮರೆಯೋಕೆ ಅಂತಾನೆ ನಾನು ಹುಟ್ಟಿದ್ದೀನಿ. ಐದು ಆರು ಏಳು ಶುಕ್ರವಾರ ಪ್ರಶಸ್ತವಾಗಿದೆ. ಏನು ಯೋಚನೆ ಮಾಡಬೇಡ, ಸಂಪತ್ ಲಕ್ಷ್ಮಿ ಮನೆಗೆ ಬರ್ತಾಳೆ, ಹೋಗ್ಬಿಟ್ ಬಾ. ನಮಸ್ಕಾರ ಜೋಶ್ರೇ. ನಮಸ್ಕಾರ. ನಿನಗಲ್ಲಯ್ಯ ನಮಸ್ಕಾರ ಮಾಡಿದ್ದು, ಮೇಷ್ಟ್ರಿಗೆ. ದುಡ್ಡಿಟ್ಟು ಹೋಗೋ, ಕೆಲಸ ಆಯ್ತು ಅಂತ ಹೊರಟು ಬಿಟ್ಟ. ನಿನ್ನ ಕಾಲ ಕೆಟ್ಟೋಯ್ತು, ತಗೊಳ್ಳಿ ದುಡ್ಡು. ಇದು ಸಂಸ್ಕಾರ. ಮನುಷ್ಯ ನಮಸ್ಕಾರ ಹೊಂದಿದ್ರು ಸಾಲದು, ಸಂಸ್ಕಾರನು ಬೇಕು. ಏನ್ ಬಂದಿದ್ದು ಅದು? ಮತ್ತೇನ್ ಮೇಷ್ಟ್ರಿ, ಮಗನ್ ಕಿವಿ ಚುಚ್ಚಬೇಕಾ? ಇಲ್ಲ, ಅದು ತಲೆ ಕೂದಲು ತೆಗೆಸ್ಬೇಕಾ? ಇಲ್ಲ. ಮತ್ತೇನ್ ಹೋಟೆಲ್ ದಾಟಿದ್ನ? ಹಾಗಾದ್ರೆ ಮತ್ತೇನ್ ಹೇಳಿಯಪ್ಪ? ಹೇಳೋದಕ್ ಬಿಟ್ರೆ ತಾನೆ, ಅದೆಲ್ಲ ಏನು ಇಲ್ಲ. ನಿಷೇಕ ಪ್ರಸ್ತಕ್ಕೆ ಒಂದೊಳ್ಳೆ ದಿನ ನೋಡಿ. ಹೇಳಿ. ನಿಷೇಕ ಪ್ರಸ್ತಾನ? ಯಾರ್ಯಾರಿಗೆ? ನನಗೂ ನಿಮ್ಮ ಹೆಂಡತಿಗೂ. ಮತ್ತಿನ್ನೇನು? ನನಗೂ ನನ್ನ ಹೆಂಡತಿಗೂ. ಅದೆಲ್ಲ ಆದ್ಮೇಲೆ ತಾನೇ ನಿನ್ ಮದುವೆ ಆಗಿರೋದು? ಎಲ್ಲರೂ ತಿಳ್ಕೊಂಡಿರೋದು ಹಾಗೇನೆ, ಆದ್ರೆ ನಿಜಾನೇ ಬೇರೆ. ಅವತ್ತು ಪಂಚಾಯತಲ್ಲಿ ನಡೆದಿದ್ದು ನಾನು ನನ್ನ ಹೆಂಡತಿ ಸೇರೋದಕ್ಕೆ ದೇವ್ರು ಕೊಟ್ಟ ಪರೀಕ್ಷೆ. ಮದುವೆಗೆ ಮುಂಚೆ ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇರಲಿಲ್ಲ. ಈಗ ನೀವು ಇಟ್ಕೊಡೋ ಶುಭ ಮುಹೂರ್ತದಲ್ಲಿ ನಾವಿಬ್ರು ಒಂದಾಗ್ತೀವಿ. ನಮಗೆ ಒಳ್ಳೇದಾಗಲಿ, ನಮ್ಮ ಸಂಸಾರ ಸುಖವಾಗಿರಲಿ ಅಂತ ಆಶೀರ್ವಾದ ಮಾಡಿ ಒಳ್ಳೆ ಮುಹೂರ್ತ ಇಟ್ಕೊಡಿ. ಕೇಳಿ, ಮೈಸೂರು ಕ್ಯಾಮ್ರಾಗೆ ಗೌರ್ಮೆಂಟ್ ಅವರು ಗರ್ಭ ತಡೆ ಔಷಧಿ ಕೊಡಕ್ ಬಂದಿಳ್ಕೊಂಡವ್ರೆ, ಯಾರ್ ಬೇಕಾದ್ರೂ ಮಾಡಿಸ್ಕೋಬಹುದು. ಕೇಳ್ರಪ್ಪೋ ಕೇಳಿ, ಈ ಊರ್ನಾಗೆ ಗಂಡಸರು ಹೆಂಗಸರು ಯಾರ್ ಬೇಕಾದ್ರೂ ಗರ್ಭ ತಡಿಸ್ಕೋಬಹುದು. ಕೇಳ್ರಪ್ಪೋ ಕೇಳಿ, ಯಾರ್ ಬೇಕಾದ್ರೂ ಗರ್ಭ ತಡಿಸ್ಕೋಬಹುದು. ಅಂತವ್ರಿಗೆ ಗೌರ್ಮೆಂಟ್ ಅವರು ಕಾಸು ಬಟ್ಟೆ ಬರೆ ಎಲ್ಲ ಕೊಡ್ತಾರೆ. ಪರಿಮಳ ಎಲ್ಲ ಹೋದ್ಲಿ ಇವಳು? ಪರಿಮಳ ಸರಳ. ಏನ್ ಮಿಸ್ಟ್ರೆ, ಪರಿಮಳ ಎಲ್ಲ ಹೋದ್ಲಮ್ಮ? ಮಗುನ ಅವ್ರ ಅಮ್ಮನ ಮನೇಲಿ ಬಿಟ್ಟು ಮೈಸೂರ್ಗೆ ಹೋಗ್ಬಿಟ್ಬಾ ಅಂತ ನೀವೇ ಹೇಳಿದ್ರಂತಲ್ಲ. ಮೈಸೂರ್ಗೆ ಹೋದ್ಲ? ಹಾ. ಸರಿ, ನೀನು ಹೋಗು. ಮೈಸೂರಿಗೆ ಯಾಕೆ ಹೋದ್ಲಿ ಇವಳು? ಮೈಸೂರು ಕ್ಯಾಮ್ರಾಗೆ ಗೌರ್ಮೆಂಟ್ ಅವರು ಗರ್ಭ ತಡೆ ಔಷಧಿ ಕೊಡಕ್ ಬಂದಿಳ್ಕೊಂಡವ್ರೆ, ಯಾರ್ ಬೇಕಾದ್ರೂ ಮಾಡಿಸ್ಕೋಬಹುದು. ಕೇಳ್ರಪ್ಪೋ ಕೇಳಿ, ಈ ಊರ್ನಾಗೆ ಗಂಡಸರು ಹೆಂಗಸರು ಯಾರ್ ಬೇಕಾದ್ರೂ ಗರ್ಭ ತಡಿಸ್ಕೋಬಹುದು. We'll be right back.
ಪರಿಮಳ. ಹಲೋ, ಊರು ಮಹದೇವಪುರ. ಸೈನ್ ಮಾಡಿ, ಹತ್ತು ಗಂಟೆ ಬರ್ತೀರಾ? ಓಕೆ ಆಯ್ತು. ಓಕೆ ಥ್ಯಾಂಕ್ ಯು. ಪರಿಮಳ ಅಂತ ಮಹದೇವಪುರದಿಂದ ಬಂದಿದ್ದಾರೆ ನೋಡಿ. ಪರಿಮಳ ಮಹದೇವಪುರ, ಅವ್ರಿಗೆ ಆಪರೇಷನ್ ಆಗೋಯ್ತು. ಆಪರೇಷನ್ ಆಗೋಯ್ತಾ? ಬಿ ವಾರ್ಡ್ನಲ್ಲಿದ್ದಾರೆ, ಹೋಗಿ ನೋಡಿ. ಇಲ್ಲಿ ನೋಡಿ ಸರ್, ರೋಗಿಗಳು ಬರ್ತಾರೆ ಅನ್ಬಿಟ್ಟು ಬಂದ ರೋಗಿಗಳಿಗೆಲ್ಲ ಆಪರೇಷನ್ ಮಾಡಿಬಿಟ್ರೆ ನಮ್ಮ ಪ್ರೊಫೆಷನ್ಗೆ ಒಂದು ಗೌರವ ಸಿಗೋದಿಲ್ಲ. ನಾನು ಈಕೆನ ಚೆಕಪ್ ಮಾಡಿದಾಗ ಈಕೆ ಇನ್ನೂ ತಾಯಿನೇ ಆಗಿಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಆಪರೇಷನ್ ಮಾಡದೆ ಜಸ್ಟ್ ಮತ್ತೆ ಬರೋ ಔಷಧಿ ಕೊಟ್ಟು ಮಲಗಿಸಿದ್ದೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ, ನೀವು ಮನೆ ಕರ್ಕೊಂಡೋಗಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ಏನ್ರಿ ಇದು ಇಷ್ಟೊತ್ತಲ್ಲಿ? ಲೇ ಮರಿ, ಶೋಭನ ನಡೀತಾ ಇದೆ. ಹಂಗೆ ನಮ್ ಹುಡುಗ ತುಂಬಾ ಬುದ್ಧಿವಂತ, ತಕ್ಷಣ ಅಳು ನಿಲ್ಲಿಸ್ಬಿಟ್ಟ. ಅವನು ನನ್ ಮಗ ಕಣೆ, ಯಾವಾಗ ಅಳ್ಬೇಕು ಯಾವಾಗ ಅಳ್ಬಾರ್ದು ಎಲ್ಲ ಗೊತ್ತು. ಅಯ್ಯೋ ಏನ್ರಿ ಇದು? ಸತ್ಯವಾಗ್ಲಿ ಇವ್ರು ನನ್ ಮಕ್ಳೆಲ್ಲ ಕಣೆ, ಇರು ನೋಡ್ತೀನಿ ಯಾರು ಅಂತ. ಯಾವ ನಾವು ಇಷ್ಟೊತ್ತಲ್ಲಿ ತೂ ನನ್ ಮಕ್ಳ ನೀವಾ? ನಾಳೆವರೆಗೂ ಕಾಯಕ್ ಆಗಲ್ಲ, ಈಗ್ಲೇ ಟೈಮ್ ಚೆನ್ನಾಗಿದೆ ಅಂತ ಹೋಗಿ ಹೇಳು. ಸುಮ್ನೆ ತಲೆ ತಿನ್ಬೇಡ. ಪಡ್ಡೆ ಹುಡುಗರು ಆಗ್ಲೇ ಹೂ ಅಂತಿದ್ದಾರೆ ನೋಡು. ಏನು ನೀವೆಲ್ಲ ಹೋಗ್ಲಿಲ್ವಾ? ಬನ್ರಿ. ಅವಳು ಅವಸರ ಪಡ್ತಿದ್ದಾಳೆ, ನಾನು ನನ್ನ ಕೆಲಸ ನೋಡ್ಕೋತೀನಿ, ನೀವು ನಿಮ್ ಕೆಲಸ ನೋಡ್ಕೊಳ್ಳಿ. ನಮಸ್ಕಾರ.